ದೇಶದಲ್ಲಿ ಭ್ರಷ್ಟಾಚಾರನ ಹುಟ್ಟು ಹಾಕಿರೋಂಥ ಪಕ್ಷ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ನಾಯಕರು. ಪ್ರಧಾನಮಂತ್ರಿಗಳಿಗೇನೆ ಆ ಒಂದು ಹೆಸರು ಬಂದಿತ್ತು. ಎಷ್ಟೋ ವರ್ಷಗಳು ಅವ್ರ ಮೇಲೆ ತನಿಖೆ ನಡೆದಿತ್ತು, ಹೌದಾ ಇಲ್ವಾ? ಇವತ್ತು ನರೇಂದ್ರ ಮೋದಿಯವರು ಬಂದು 8 ವರ್ಷ ಆಯಿತು, ಒಂದೇ ಒಂದು ಸಣ್ಣ ಆಪಾದನೆ ಮಾಡಲಿಕ್ಕಾಗಿಲ್ಲ. ಇದನ್ನು ಅವರ ಪ್ರಚಾರವನ್ನು, ಅವರ ಒಂದು ಜನಪ್ರಿಯತೆಯನ್ನು ಯಾರೂ ಕೂಡ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೇನೆ ರಾಜ್ಯ 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 ಎಲ್ಲ ಕಳ್ಕೊಳ್ತಾ ಇದ್ದಾರೆ. ಕರ್ನಾಟಕ ಕೂಡ ಮುಂದಿನ ವರ್ಷ ನಿಮ್ಗೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ಕನಸು ಕಾಣ್ತಾವರಲ್ಲ, ತಿಣುಕ ಕನಸು, ಆ ಕನಸು ಏನಾಗುತ್ತೆ, ಕನಸು ಯಾವ ರೀತಿ ಭಗ್ನ ಆಗ್ತದೆ ಅಂತೇಳಿ ಕೆಲವೇ ತಿಂಗಳುಗಳು ವೆಯ್ಟ್ ಮಾಡಿ ಗೊತ್ತಾಗುತ್ತೆ. ರಾಜೀನಾಮೆ ಮಾಡಿದರು. ಇವತ್ತು DYSP ಗಣಪತಿ ಕೇಸೇ ಬೇರೆ, ಈ ವಿಷಯನೇ ಬೇರೆ. ಅವರು ಅದಕ್ಕೆ ಇದಕ್ಕೆ ತಾಳೆ ಹಾಕುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ, ನನಗೆ ಗೊತ್ತಿಲ್ಲ, ನನ್ನ ಪ್ರಕಾರ ವೈಯಕ್ತಿಕವಾಗಿ ಹೇಳೋದಾದರೆ ಮಾನ್ಯ ಈಶ್ವರಪ್ಪನವರು ಯಾವ ಕಾರಣಕ್ಕೂ ರಾಜೀನಾಮೆ ಮಾಡುವಂಥ ಅಗತ್ಯ ತಕ್ಷಣಕ್ಕಿಲ್ಲ. ನನ್ನ ಪ್ರಕಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತೇನೆ, ಈ ಹಿಂದಿನ ಸರ್ಕಾರದಲ್ಲಿ ಏನೆಲ್ಲ ಅನಾಹುತಗಳಾಗಿದೆಯಲ್ಲ, ಭ್ರಷ್ಟಾಚಾರದ ಕೂಪುಗಳಾಗಿದೆಯಲ್ಲ, ಇವ್ರ ಮೇಲೆ ನೀವು ತಕ್ಷಣ ಚಾರ್ಜ್ ಶೀಟನ್ನು ಮಾಡಿಸ್ಬೇಕು, ಇವ್ರ ಮೇಲೆ ಎನ್ಕ್ವೈರಿಯನ್ನು ನೀವು ಆರ್ಡರ್ ಮಾಡಬೇಕು ಅಂತ ನಾನು ಮನವಿ ಮಾಡ್ತೀನಿ. ನಾವು ಆಡಳಿತ ಮಾಡಲಿಕ್ಕೆ ಆಗಲ್ಲ. ನಾವು ಕಾನೂನು ಏನಿದೆ, ಕಾನೂನು ಗೌರವ ಕೊಡುವಂಥವ್ರು, ಇವತ್ತು ರಾಜ್ಯದ ಜನರಿಗೆ ವಿಶ್ವಾಸ ಮೂಡುವಂಥ ತೀರ್ಮಾನ ತಗೊಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು. ನಾವು ಅದನ್ನು ಎಷ್ಟು ಪಾರದರ್ಶಕತೆಯಿಂದ, ಎಷ್ಟು ನಿಷ್ಠೂರವಾಗಿ ನಾವು ಆ ತನಿಖೆಯನ್ನು ಮಾಡಬೇಕು, ಆ ತನಿಖೆಯನ್ನು ಭಾಳ ಗಂಭೀರವಾಗಿ ಸರ್ಕಾರ ತೆಗೆದುಕೊಂಡು ಮಾಡುತ್ತೆ. ಯಾರನ್ನು ಕೂಡ ರಕ್ಷಣೆ ಮಾಡೋದಿಲ್ಲ. ಆದರೆ ಇವ್ರು ಹೇಳಿದ್ರು, ಅವ್ರು ಹೇಳಿದ್ರು, ಯಾರೋ ಒಬ್ಬರು ನಾಳೆ ದಿವಸ ಯಾವುದೋ ಒಂದು ಕಾರಣಕ್ಕೆ ಒಬ್ಬರ ಹೆಸರನ್ನು ಹೇಳ್ಕೊಂಡು ಇದು ಒಂದು ಪರಂಪರೆ ಆಗಿಬಿಡುತ್ತೆ. ನಾಳೆ ದಿವಸ ದಿಸ್ ವಿಲ್ ಬಿಕಮ್ ಎ ನ್ಯೂ ಸ್ಟೈಲ್. ಯಾರೋ ದೊಡ್ಡ ಒಂದು ಆಮಿಷವನ್ನು ತೋರಿಸಿ ಪಾಪ ಅಮಾಯಕ ಜನರನ್ನು ಈ ರೀತಿಯಲ್ಲಿ ಬಲಿ ತೆಗೆದುಕೊಂಡ್ರೆ ಇಂಥ ವಿಪಕ್ಷಗಳ ಮೇಲೆ ಕೂಡ ನಾವು ತನಿಖೆ ಮಾಡುವಂಥ ಅಗತ್ಯ ಇದೆ ಅಂತ ನನಗನ್ಸುತ್ತೆ. ಯಾಕೆ ಅಂತಂದರೆ ಪಾಪ ಅಮಾಯಕ ಜನರು ಇರ್ತಾರೆ, ಎಷ್ಟೋ ಬಡತನ ಕುಟುಂಬಗಳಿರ್ತವೆ, ಅಂಥವ್ರಿಗೆ ದೊಡ್ಡ ಪ್ರಮಾಣದಲ್ಲಿ ಆಮಿಷ ತೋರಿಸಿ ಇಂಥ ಮಂತ್ರಿ ಮೇಲೆ ಹೇಳಿ, ಇಂಥವ್ರ ಮೇಲೆ ಹೇಳಿ ಅಂತ ಹೇಳಿಬಿಟ್ಟು ಅವರ ಜೀವಕ್ಕೆ ಕುತ್ತ ತರುವಂಥ ಪ್ರಯತ್ನಗಳು ಕೂಡ ಇವತ್ತು ರಾಜಕಾರಣದಲ್ಲಿ ಆಗ್ತಾಯಿದೆ ಅಂತ ನನಗಂತೂ ಅನಿಸುತ್ತೆ. ಹಾಗಾಗಿ ಇದನ್ನು ಸರ್ಕಾರ ಗಂಭೀರವಾಗಿ ಆಳವಾಗಿ ಇದನ್ನು ಅಧ್ಯಯನ ಮಾಡೋದೇ ಅಲ್ಲ, ತನಿಖೆಯನ್ನು ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಸರ್, ಯಾವುದೇ ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.